ಇನ್ನು ಎರಡು ವರ್ಷ ಬಿಜೆಪಿ ಮಾಡಿರೋ ಕೆಲಸ ಏನಪ್ಪ ಅಂತಂದ್ರೆ ಅದು ಲೂಟಿ ಮಾಡಿರೋದಷ್ಟೇ ನೆರೆ ಹಾವಳಿಯಿಂದ ಲಕ್ಷಗಟ್ಟಲೆ ಎಕರೆ ಕೃಷಿ ಭೂಮಿ ಹಾಳಾಗಿದೆ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕಿಡಿಕಾರಿದ್ದಾರೆ ಎರಡು ವರ್ಷ ಬಿಜೆಪಿ ಸರ್ಕಾರ ಏನು ಮಾಡ್ತು ಅಂತಂದ್ರೆ ಅದು ಲೂಟಿ ಮಾಡಿರೋದು ಬಿಟ್ರೆ ಇನ್ನೇನು ಮಾಡಿಲ್ಲ ಪ್ರವಾಹದಲ್ಲಿ ಸಾವಿರಾರು ಮನೆಗಳು ಮುಳುಗಡೆ ಆಗಿದೆ 2019 ರಲ್ಲೂ ಕೂಡ ಇದೇ ರೀತಿ ಆಗಿತ್ತು ಆದರೆ ಯಾರಿಗೂ ಕೂಡ ಪರಿಹಾರ ನೀಡಿಲ್ಲ ನೆರೆಯಿಂದ ಜನರು ಒದ್ದಾಡ್ತಾ ಇದ್ದಾರೆ ಶಾಸಕರು ಅವರ ನೆರವಿಗೆ ಹೋಗ್ತಾ ಇಲ್ಲ ಜನರ ನೆರವಿಗೆ ಹೋಗುವ ಬದಲು ಸಚಿವ ಸ್ಥಾನದಲ್ಲಿ ಸಚಿವಾಕಾಂಕ್ಷಿಗಳಾಗಿ ಕ್ಯೂ ನಿಂತುಕೊಂಡಿದ್ದಾರೆ ಕೊರೋನಾ ವೇಳೆ ಜನರಿಗೆ ಸರಿಯಾದ ಆರೋಗ್ಯ ಸಲಕರಣೆ ಸಿಕ್ಕಲಿಲ್ಲ ಸೌಲಭ್ಯ ಸಿಕ್ಕಲಿಲ್ಲ ಎಲ್ಲಿದ್ದಾರೆ ಮಿಸ್ಟರ್ ಯಡಿಯೂರಪ್ಪ ಬೊಮ್ಮಾಯಿ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಎಲ್ಲಿದ್ದೀರಿ ಯಡಿಯೂರಪ್ಪನವರೇ ಎಲ್ಲಿದ್ದೀರಿ ಬೊಮ್ಮಾಯಿ ಅವರೇ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಗಂಭೀರವಾಗಿ ಕಿಡಿಕಾರಿದ್ದಾರೆ ನೆರೆಯಿಂದ ಜನರು ಒದ್ದಾಡ್ತಾ ಇದ್ದಾರೆ ಶಾಸಕರು ಅವರ ನೆರವಿಗೆ ಹೋಗ್ತಾ ಇಲ್ಲ ಅದು ಬಿಟ್ಟುಬಿಟ್ಟು ಸಚಿವ ಸ್ಥಾನಕ್ಕೆ ಕ್ಯೂ ನಿಂತುಕೊಂಡಿದ್ದಾರಾ ಕ್ಯೂ ನಿಲ್ಲುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕೊರೋನಾ ವೇಳೆ ಜನರಿಗೆ ಸರಿಯಾದ ಆರೋಗ್ಯ ವ್ಯವಸ್ಥೆ ಸಿಗಲಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನನ್ನ ಕರೆಸ್ಪಾಂಡೆಂಟ್ ಸುರೇಶ್ ಸುರೇಶ್ ಇದೀಗ ಎರಡು ವರ್ಷ ಬಿಜೆಪಿ ಸರ್ಕಾರ ಏನು ಮಾಡ್ತು ಅಂತಂದ್ರೆ ಲೂಟಿ ಹೊಡೆದಿದೆ ಜೊತೆಗೆ ಜನರ ಕಷ್ಟಕ್ಕೆ ಹೋಗಿಲ್ಲ ಒಂದ ಕಡೆ ಪ್ರವಾಹ ಪರಿಸ್ಥಿತಿ ಜನ ಸಾಯ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಎಲ್ಲ ನೋಡಿದ್ರೆ ಇವರು ಕ್ಯೂ ನಿಂತುಕೊಂಡಿದ್ದಾರೆ ಸಚಿವ ಸ್ಥಾನಕ್ಕೆ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕಿಡಿಕಾರಿದ್ದಾರೆ ಯಾವ ಯಾವ ವಿಚಾರಗಳ ಬಗ್ಗೆ ಈ ಡಿವಿಷನಲ್ ಮೀಟಿಂಗ್ ಅಲ್ಲಿ ಚರ್ಚೆಯನ್ನ ಮಾಡಲಾಯಿತು ಕಾಂಗ್ರೆಸ್ ವತಿಯಿಂದ ಇವತ್ತು ಪ್ರಮುಖವಾಗಿ ಮೈಸೂರು ವಿಭಾಗ ಮಟ್ಟದ ಕಾಂಗ್ರೆಸ್ ನಾಯಕರ ಸಭೆಯನ್ನ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆಸಲಾಯಿತು ರಾಜ್ಯದ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ನಡೆದಂತ ಈ ಒಂದು ಸಭೆಯಲ್ಲಿ ಸಭೆಯ ಬಳಿಕ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿರುವಂತದ್ದು ಪ್ರಮುಖವಾಗಿ ಭ್ರಷ್ಟಾಚಾರದ ಆರೋಪವನ್ನ ಹೊತ್ತಿ ಈಗ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಲಾಯಿತು ಆದ್ರೆ ರಾಜ್ಯದ ಜನರು ಕೇಳ್ತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದ್ರಿ ಅದನ್ನ ಜನರ ಮುಂದೆ ನೀವು ಸಾಬೀತುಪಡಿಸಬೇಕು ಜೊತೆಗೆ ರಾಜ್ಯದಲ್ಲಿ ಪ್ರಮುಖವಾಗಿ ಏನು ಪ್ರವಾಹದಿಂದ ಸಾಕಷ್ಟು ಜನರು ಕಂಗಾಲಾಗಿದ್ದಾರೆ ಸಾವಿರಾರು ಜನರು ನಿರ್ಗತಿಕರಾಗಿದ್ದಾರೆ ಅವರಿಗೆ ನೀವು ಕೊಟ್ಟಂತ ಯೋಜನೆಗಳು ಏನು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಯಡಿಯೂರಪ್ಪ ಎಲ್ಲಿ ಹೋಗಿದ್ದಾರೆ ಬೊಮ್ಮಾಯಿ ಎಲ್ಲಿ ಹೋಗಿದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಸಾಕಷ್ಟು ಮಂದಿ ಜೈಲಿಗೆ ಹೋಗುವಂತ ಸಂಭವ ಇದೆ ಜೊತೆಗೆ ಭ್ರಷ್ಟಾಚಾರದ ಆರೋಪವನ್ನ ಎದುರಿಸ್ತಿದ್ದಾರೆ ಕೆಲವರು ಸಿಡಿ ಪ್ರಕರಣವನ್ನ ಮುಂದಿಟ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ ಯಾಕೆ ಇವರೆಲ್ಲ ಕೋರ್ಟ್ಗೆ ಹೋಗುವಂತ ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬಂದ್ರ ರಾಜ್ಯದಲ್ಲಿ ಸಾಕಷ್ಟು ಪ್ರವಾಹ ಪೀಡಿತ ಪ್ರದೇಶಗಳು ಹಾನಿಯಾಗಿರ್ತಕ್ಕಂಥದ್ದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆ ಏನು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ರೈಟ್ ಸುರೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ